ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆ ನೇತೃತ್ವದಲ್ಲಿ ಕೇಂದ್ರ ಅನುದಾನ ಯೋಜನೆಯಡಿ ಅಲ್ಮಿಕೋ ಹಿರಿಯ ನಾಗರಿಕರ ಸಂಸ್ಥೆ ಹಾಗೂ ರಾಷ್ಟ್ರೀಯ ವಯಸ್ಸ್ರೀ ಯೋಜನೆಯಡಿ ಚಿಕ್ಕೋಡಿ ನಗರದ ಶಾಸಕರ ಮಾದರಿ ಶಾಲೆಯಲ್ಲಿ ಹಿರಿಯ ನಾಗರಿಕರ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ಜರುಗಿತು. ಉಚಿತ ಆರೋಗ್ಯ ಶಿಬಿರದಲ್ಲಿ ಸುಮಾರು 576 ಜನ ಹಿರಿಯ ನಾಗರಿಕರಿಗೆ ಮೌಲ್ಯಾಂಕನ ಶಿಬಿರ ನಡೆಸಲಾಯಿತು. ಇದರಲ್ಲಿ 155 ಜನ ಆರ್ಥೋ, 214 ಜನ ಕಣ್ಣು, 153 ಜನ ಕಿವಿ ಹಾಗೂ 54 ಜನರ ಹಲ್ಲಿನ ಕುರಿತು ಚಿಕಿತ್ಸೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ನಾಮದೇವ್ ಬಿಲ್ಕರ್ ಮಾತನಾಡಿ, ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆ ಮಾರ್ಗದರ್ಶನದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು, ಕಣ್ಣು, ಕಿವಿ, ಅರ್ಥೋ ಮತ್ತು ಹಲ್ಲಿನ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಮೌಲ್ಯಾಂಕನ ಮಾಡಿ ಆಯ್ಕೆ ಮಾಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ಉಚಿತವಾಗಿ ಸಾಮಗ್ರಿಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು. ಲೋಕಸಭಾ ವ್ಯಾಪ್ತಿಯ ಮಾನ್ಯ ಸಂಸದರವರ ಮಾರ್ಗದರ್ಶನದಲ್ಲಿ ಮತ್ತು ಕೇಂದ್ರ ಅನುದಾನದ ಯೋಜನೆಯಡಿಯಲ್ಲಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವ ಈ ಅಲಿಂಪು ಹಿರಿಯ ನಾಗರಿಕರಿಗೆ ರಾಷ್ಟ್ರೀಯ ವಯಸ್ಸ್ರೀ ಯೋಜನೆಯಡಿಯಲ್ಲಿ ನಾವು ಮೌಲ್ಯಾಂಕನ ಶಿಬಿರವನ್ನು ಮುಂದೆ ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಹಿರಿಯ ನಾಗರಿಕರಿಗೆ ಕನ್ನಡಕ, ಕಿವಿ ಮಷೀನು, ವೀಲ್ ಚೇರು, ಬಗಲು ಬಡಿಗೆ, ಎಲ್ಬೋ ಕರ್ಚಸ್ಸು, ಹಲ್ಸಟ್ಟು ಮತ್ತು ಕಿವಿ ಮಷೀನು ಇಷ್ಟು ವಿಧದ ಸಾಧನೆಗಳನ್ನು ನಾವು ಉಚಿತವಾಗಿ ಕೊಡ್ತಾಯಿದ್ವಿ. ಅದು ಹಿರಿಯ ನಾಗರಿಕರಾಗಿರ್ಬೋದು ಮತ್ತು ಬಿ ಪಿ ಎಲ್ ಕಾರ್ಡ್ ಒಂದಿದೆ, 14,000 ಒಳಗೆ ಆದಾಯ ಇಂಥವ್ರಿಗೆ ಇನ್ನು ನಾವು ಚಿಕ್ಕೋಡಿ ಮತಕ್ಷೇತ್ರ ಹಮ್ಮಿಕೊಂಡಿದ್ದೀವಿ. ಎಷ್ಟು ದಿನ ಸರ್ ಇದೆ ಶಿಬಿರ? ಇವತ್ತು ಒಂದು ದಿವಸ. ಒಂದೇ ಸರ್ ಸುಮಾರು ಒಂದು 500 ಜನ ಸೇರುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲರಿಗೂ ಯಾವುದೂ ಅನಾನುಕೂಲ ಇಲ್ಲಾರ್ದ ಅನುಕೂಲ ಕಲ್ಪಿಸಲಿಕ್ಕೆ ಶಿಬಿರದಲ್ಲಿ ಸಹಾಯಕ CDPO ಸುಪ್ರಿಯಾ ಜಡಗೆ, ಮನೋಹರ್ ಕುಪ್ಪಾನಟ್ಟಿ, ಶರದ್ ಸಿಂಧೆ, ಶಂಕರ್ ಬಾಕಳೆ, ಸುಧೀರ್ ಪಾಂಗ್, ಮಮತಾಬ್ ಮತಂದಾರ್, ಆನಂದ್ ಕೊಟಬಾಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹಿರಿಯ ನಾಗರಿಕರಿಗೆ ಸಾಧನ ಸಲಕರಣೆಗಳನ್ನು ಬೇಕಾದ ಫಲಾನುಭವಿಗಳು ಗುರುತಿಸುವ ಮಾಹಿತಿ ಅಣ್ಣಾಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಕೇಂದ್ರೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರು ಇದರ ಸದುಪಯೋಗವನ್ನು ತೆಗೆದುಕೊಂಡು ಎಲ್ಲರೂ ಬಂದು ತಮ್ಮ ಆರೋಗ್ಯವನ್ನು ತೋರಿಸಿಕೊಂಡು ಯೋಜನೆಯನ್ನು ಫಲಾನುಭವಿಗೊಳಿಸುವುದಕ್ಕಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಕಣ್ಣು, ಕಿವಿ, ಮೂಗು, ಕಾಲು, ಹಲ್ಲು ಈ ಎಲ್ಲ ವಯೋ ಈ ಎಲ್ಲ ಇವುಗಳನ್ನು ಎಲ್ಲನೂ ತೋರಿಸಿಕೊಂಡು ತಮ್ಮ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ.